ರಾಜ್ಯದಲ್ಲಿ ಲೋಕಾಯುಕ್ತ ಆಕ್ಟಿವ್, ಬೆಳಗಾವಿಯಲ್ಲಿ ದೊಡ್ಡ ಬೇಟೆ. ಎಷ್ಟು ಕಡೆ ಬೇಟೆಯಾಡಿದ್ದಾರೆ ಲೋಕಾಯುಕ್ತರು? ಬೆಳಗಾವಿ ಜಿಲ್ಲೆಯಾದ್ಯಂತ ಇದೀಗ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರ ಮನೆ ಮೇಲೆ, ದುರ್ದಂಡೇಶ್ವರ ಅನ್ನುವಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಮನೆ ಸೇರಿದಂತೆ ಒಟ್ಟು 4 ಕಡೆ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿ ಅಗತ್ಯ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ಅವರ ಕೈಗೆ ಸಿಕ್ಕಿವೆ, ಯಾವ ರೀತಿ ಅನುಮಾನ ಬಂತು ಈ ವ್ಯಕ್ತಿಯ ಮೇಲೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ದುರ್ದಂಡೇಶ್ವರ್ ಎನ್ನುವರ ಮನೆ ಸೇರಿದಂತೆ ಒಟ್ಟು 4 ಆಸ್ತಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಗುರುವಾರ ಬೆಳಗ್ಗೆ 2ನೇ ಬಾರಿಗೆ ದಾಳಿಯನ್ನ ನಡೆಸಿದ್ರು. ಬೆಳಗಾವಿ ತಾಲೂಕಿನ ಯಲ್ಲೂರ ಹೊರವಲಯದಲ್ಲಿರುವಂತಹ ಬನ್ನೂರು ವಾಸದ ಮನೆ, ಗೋಕಾಕ್ ನಗರದಲ್ಲಿರುವಂತಹ ಇನ್ನೊಂದು ಮನೆ, ಜೊತೆಗೆ ಹೊನಗಾವದಲ್ಲಿರುವಂತಹ ಫಾರ್ಮ್ ಹೌಸ್, ಜೊತೆಗೆ ಹಿಂಡಲ್ಗಾದಲ್ಲಿರುವಂತಹ ಅಪಾರ್ಟ್ಮೆಂಟ್ ಮೇಲೂ ಕೂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅದು ಯಾವ ಆರೋಪ ಇವ್ರ ಮೇಲೆ ಬಂದಿತ್ತು ಅಂತ ಗೊತ್ತಿಲ್ಲ. ಆದ್ರೆ ಏಕಕಾಲಕ್ಕೆ ಎಲ್ಲಾ ಕಡೆಯೂ ಕೂಡ ದಾಳಿಯನ್ನ ನಡೆಸಿ ಅಗತ್ಯ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ ಒಬ್ಬ ವ್ಯಕ್ತಿಯಿಂದ ಎಷ್ಟೆಷ್ಟು ಪ್ರಮಾಣದ ಆಸ್ತಿ ಹೊರಹೊಮ್ಮಿದೆ, ಎಷ್ಟು ವರ್ಷದಲ್ಲಿ ಸಂಗ್ರಹಿಸಿದಂತಹ ಆಸ್ತಿ ಇದು, ಗಳಿಸಿರುವಂತಹ ಆಸ್ತಿ, ಈ ವ್ಯಕ್ತಿ ಅಂದ್ರೆ ದುರ್ದಂಡೇಶ್ವರ್ ಅನ್ನುವಂತಹ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಷ್ಟು ವರ್ಷದಿಂದ ಸರ್ವಿಸ್ ಅಲ್ಲಿದ್ರು, ಎಷ್ಟು ವರ್ಷದಲ್ಲಿ ಈ ಎಲ್ಲ ಆಸ್ತಿಯನ್ನ ಗಳಿಸಿದ್ದಾರೆ ಅನ್ನೋದನ್ನ ಟ್ಯಾಲಿ ಮಾಡಿ ನೋಡ್ಬೇಕಾಗಿದೆ.